ವೀಕೆಂಡ್ ಲಾಕ್ಡೌನ್ಗೆ ಕ್ಷಣಗಳನ್ನೇ ಶುರುವಾಗುತ್ತಿದ್ದಂತೆ ಮದ್ಯಪ್ರಿಯರು ಮದ್ಯದಂಗಡಿಗಳಿಗೆ ಮುಗಿ ಬೀಳುತ್ತಿರುವ ದೃಶ್ಯಗಳು ರಾಯಚೂರಿನಲ್ಲಿ ಕಂಡುಬಂದವು. ಶುಕ್ರವಾರ ರಾತ್ರಿ 8 ಗಂಟೆಯಿಂದಲೇ ಮದ್ಯದಂಗಡಿಗಳು ಬಂದ್ ಆಗಲಿರುವುದನ್ನು ತಿಳಿದ ಮದ್ಯಪ್ರಿಯರು ಮದ್ಯದಂಗಡಿಗಳಿಗೆ ದಾಂಗುಡಿ ಇಟ್ಟರು. ಇನ್ನು 2 ದಿನ ಮದ್ಯ ದೊರೆಯದೇ ಇದ್ದರೆ ಬದುಕುವುದು ಹೇಗೆ ಎಂದು ಯೋಚಿಸಿರುವ ಸುರಪ್ರಿಯರು ಎಷ್ಟು ಸಿಗುತ್ತೋ ಅಷ್ಟು ಮದ್ಯ ಖರೀದಿಸಿ ಸ್ಟಾಕ್ ಮಾಡಿಕೊಳ್ಳಲು ಶುರು ಮಾಡಿದರು. ಇದರಿಂದ ರಾತ್ರಿ 8 ಗಂಟೆಯ ನಂತರ ರಾಯಚೂರು ಪಟ್ಟಣದಲ್ಲಿ ಮದ್ಯದಂಗಡಿಗಳ ಮಾಲೀಕರು ತಡರಾತ್ರಿಯವರೆಗೂ ಅಂಗಡಿಗಳನ್ನು ತೆರೆದರೆ ಇನ್ನೂ ಕೆಲವರು ಹೊರಗಡೆಯಿಂದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಒಳಗಡೆ ಗ್ರಾಹಕರನ್ನು ಕರೆಸಿಕೊಂಡು ಕಳ್ಳತನದಿಂದ ಮದ್ಯ ಮಾರಾಟದಲ್ಲಿ ತೊಡಗಿರುವುದು ಕಂಡುಬಂತು. ಮಾಧ್ಯಮಗಳು ದೃಶ್ಯಾವಳಿಗಳನ್ನು ಸೆರೆ ಹಿಡಿಯಲು ಶುರು ಮಾಡಿದ ಕೂಡಲೇ ಅಂಗಡಿಗಳನ್ನು ಬಂದ್ ಮಾಡಲು ಪ್ರಯತ್ನಿಸಲಾಯಿತು. ಇನ್ನೂ ಕೆಲವು ಮದ್ಯಪ್ರಿಯರು ಕೊರೋನಾವನ್ನು ಸರ್ಕಾರವನ್ನು ಮತ್ತು ಮಾಧ್ಯಮದವರನ್ನು ಮನಸೋ ಇಚ್ಛೆ ಜರಿಯಲು ಆರಂಭಿಸಿದರು. ಒಟ್ಟಾರೆ 5 ತಿಂಗಳ ನಂತರ ಶುರುವಾದ ವೀಕೆಂಡ್ ಲಾಕ್ಡೌನ್ಗೆ ಮದ್ಯಪ್ರಿಯರು ತಮ್ಮದೇ ತಯಾರಿಯನ್ನು ಮಾಡಿಕೊಳ್ಳಲು ಪ್ರಾರಂಭಿಸಿರುವುದು ಕಂಡುಬಂದಿತು. ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ವೀಕೆಂಡ್ ಲಾಕ್ಡೌನ್ ಪ್ರಾರಂಭವಾಗಲಿದ್ದು 55 ಗಂಟೆ ಮನೆಯಿಂದ ಅನವಶ್ಯಕವಾಗಿ ಜನರು ಹೊರಬರದೆ ಸಂಪೂರ್ಣವಾಗಿ ಮನೆಯಲ್ಲಿಯೇ 55 ತಾಸುಗಳನ್ನು ಕಳೆಯಬೇಕಾಗಿದೆ. ಸೂಕ್ತ ಸಮಯಕ್ಕೆ ಎಚ್ಚರಗೊಳ್ಳದಿದ್ದರೆ ಕೊರೋನಾ ಮಹಾಮಾರಿಯನ್ನು ಮನೆಗೆ ಕರೆದುಕೊಂಡು ಬಂದ ಹಾಗಾಗುತ್ತೆ. ಹಾಗಾಗಿ ಜನರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕಾಗಿದೆ ಎಂಬುದು ಬುದ್ಧಿವಂತರ ಮಾತಾಗಿದೆ.